ನಮಸ್ಕಾರ ಸ್ನೇಹಿತರೆ ಈ ವಿಶೇಷವಾದಂತಹ ಭಾನುವಾರದಿಂದ ಏಳ್ನೂರ ಎಪ್ಪತ್ತೊಂದು ವರ್ಷಗಳ ನಂತರ ಈ ಐದು ರಾಶಿಯವರಿಗೂ ಕೂಡ ಗಣೇಶನ ಕೃಪೆ ಆರಂಭವಾಗ್ತಿದೆ ಹಾಗಾದ್ರೆ ಗಣೇಶನ ಕೃಪೆಯಿಂದ ಯಾವೆಲ್ಲ ಲಾಭವನ್ನ ಪಡಿತಾರೆ ಈ ಐದು ರಾಶಿಯವರು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಗಣೇಶನ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲಾಯ್ಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಏಳ್ನೂರ ಎಪ್ಪತ್ತೊಂದು ವರ್ಷಗಳ ಬಳಿಕ ಈ ಐದು ರಾಶಿಯವರು ಜೀವನದಲ್ಲಿ ಅದೃಷ್ಟವನ್ನ ಪಡೆದುಕೊಳ್ತಾ ಇದ್ದಾರೆ ಹೌದು ಇವರ ಜೀವನದ ಮೇಲೆ ಗಣೇಶನ ಪ್ರಭಾವ ಬೀರ್ಲಿದ್ದು ನೇರ ದೃಷ್ಟಿ ಬೀಳ್ತಾ ಇದ್ದು ಅದೃಷ್ಟವೂ ಅದೃಷ್ಟ ಈ ಐದು ರಾಶಿಯವರ ಜೀವನವೇ ಬದಲಾಗಲಿದೆ ಇವರು ಮುಟ್ಟಿದ್ದೆಲ್ಲ ಬಂಗಾರ ಆಗುವಂತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಎಲ್ಲವೂ ಶುಭವಾಗ್ತದೆ ಮನಸ್ಸು ಹಗುರವಾಗಿ ಮಾನಸಿಕ ಖಿನ್ನತೆಯಿಂದ ನೀವು ಮುಕ್ತಿಯನ್ನು ಪಡೆಯಲಿದ್ದೀರಿ ಕೆಲವು ಸಮಸ್ಯೆಗಳು ನಿವಾರಣೆಯಾಗಲಿದ್ದು ಸುಖಕರ ಜೀವನ ನಿಮ್ಮದಾಗ್ತದೆ ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮೊದಲು ಒಮ್ಮೆಯಾದ್ರೂ ಗಣೇಶನನ್ನ ನೆನೆದು ಆತನ ಆರಾಧನೆಯನ್ನು ಮಾಡಿ ಕೆಲಸಕ್ಕೆ ಕೈ ಹಾಕಿದ್ರೆ ನಿಮಗೆ ಒಳ್ಳೆಯ ಪ್ರತಿಫಲ ದೊರೆಯಲಿದೆ ದೂರದ ಪ್ರಯಾಣ ನಿಮಗೆ ಲಾಭವನ್ನು ತಂದುಕೊಡ್ತದೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆದು ಒಳ್ಳೆಯ ಸುದ್ದಿ ಸಿಗ್ತದೆ ಸಂಸಾರದಲ್ಲಿ ನೆಮ್ಮದಿ ಸಿಗಲಿದ್ದು ನಿರುದ್ಯೋಗಿಯಾಗಿದ್ದರೆ ಅವರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಆರೋಗ್ಯದ ಸ್ಥಿತಿ ಉತ್ತಮವಾಗಿರ್ಲೆಂದು ನಿಮ್ಮ ಆರ್ಥಿಕ ಮಟ್ಟ ತುಂಬಾ ಚೆನ್ನಾಗಿರ್ತದೆ ಯಾವುದೇ ಕೆಲಸವನ್ನ ಮಾಡುವ ಮೊದಲು ಒಮ್ಮೆಯಾದ್ರೂ ವಿಘ್ನ ವಿನಾಶಕ ಗಣೇಶನನ್ನ ನೆನೆದು ಕೆಲಸವನ್ನ ಮಾಡಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗ್ತದೆ ಮನೆಯಲ್ಲಿ ಜನರು ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಕಾಳಜಿಯನ್ನ ಇಟ್ಟಿರ್ತಾರೆ ವಾರಕ್ಕೊಮ್ಮೆ ಗಣೇಶನನ್ನ ನೆನೆದು ದೀಪ ಹಚ್ಚಿದ್ರೆ ನಿಮ್ಗೆ ಒಳಿತಾಗ್ತದೆ ಇನ್ನು ಬರೋಬ್ಬರಿ ಏಳ್ನೂರ ಇಪ್ಪತ್ತೊಂದು ವರ್ಷಗಳ ಬಳಿಕ ಗಣೇಶನ ಆಶೀರ್ವಾದ ಪಡೆದಿರುವ ಆ ಐದು ರಾಶಿಗಳು ಯಾವುವು ಅಂದರೆ ಮಕರ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಮತ್ತು ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಣೇಶ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು